ಶಿರಾ ನಗರದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ದೇವರ ಪಲ್ಲಕ್ಕಿ ಉತ್ಸವ ನಡೆಯಿತು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಭಕ್ತ ಮಹಾಶರಣಂತೆ ಈ ದಿನ ವೈಕುಂಠ ಏಕಾದಶಿ ವಿಶೇಷವಾದ ಒಂದು ವೈಕುಂಠ ಏಕಾದಶಿ. ಪ್ರತಿ ತಿಂಗಳಲ್ಲೂ ಏಕಾದಶಿ ಬರುತ್ತೆ. ಅದರಲ್ಲಿ ಈ ವೈಕುಂಠ ಏಕಾದಶಿ ಒಂದು ವಿಶೇಷ. ಈ ವೈಕುಂಠ ಏಕಾದಶಿ ಒಂದು ಆಚರಣೆ ಮಾಡೋದರಿಂದ ಸಮಸ್ತ ಪಾಪಗಳು ನಶಿಸುತ್ತವೆ ಎಂದು ಶಾಸ್ತ್ರದಲ್ಲಿ ಹೇಳುತ್ತೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೈಕುಂಠ ಏಕಾದಶಿ ಮುಕ್ಕೋಟಿ ದ್ವಾದಶಿ ಪ್ರಯುಕ್ತ ಬೆಳಗ್ಗೆ ಒಂದು ಸುಪ್ರಭಾತ ಸೇವೆ, ಪಂಚಾಮೃತ ಅಭಿಷೇಕ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪ್ರಾಕಾರೋತ್ಸವ ಒಂದು ಕಾರ್ಯಕ್ರಮ ಬೆಳಗ್ಗೆ ನೆರವೇರಿದೆ. ಭಕ್ತಾದಿಗಳು ಬೆಳಗ್ಗೆಯಿಂದನೂ ದರ್ಶನ ಮಾಡ್ತಲೇ ಇದ್ದಾರೆ. ಕೋವಿಡ್ ಇರೋದರಿಂದ ಜನಸಂಖ್ಯೆ ಸ್ವಲ್ಪ ಕಮ್ಮಿನೇ ಇದೆ. ಇನ್ನು ದೇವಸ್ಥಾನದ ಒಂದು ದರ್ಶನಕ್ಕೆ ರಾತ್ರಿ 8:30-9 ಗಂಟೆವರೆಗೂ ದೇವರ ಒಂದು ದರ್ಶನ ಇರುತ್ತದೆ. ಎಲ್ಲರೂ ಸಹಿತ ದೇವಸ್ಥಾನಕ್ಕೆ ಆಗಮಿಸಿ ಸಾಮಾಜಿಕ ಅಂತರ ಮತ್ತು ಕೋವಿಡ್ ನಿಯಮವನ್ನು ಪಾಲಿಸಿ ದೇವರ ದರ್ಶನವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ಇವತ್ತಿನ ವೈಕುಂಠ ಏಕಾದಶಿ ಒಂದು ವಿಶೇಷ. ಶ್ರೀ ಕ್ಷೇತ್ರ ತಿರುಪತಿ ವೆಂಕಟೇಶ್ವರ ಸನ್ನಿಧಾನದಲ್ಲಿ 33 ಕೋಟಿ ದೇವತೆಗಳು ಸ್ವಾಮಿಯ ಒಂದು ಪುಷ್ಕರಣಿಯಲ್ಲಿ ಒಂದು ಸ್ನಾನವನ್ನು ಮಾಡಿ ದೇವರ ದರ್ಶನ ಪಡೀತಾರೆ ಅಂತ ಒಂದು ಪ್ರತೀತಿ. ಅದೇ ರೀತಿ ಈ ಶಿರಾಟವನಲ್ಲಿ ನೀವು ಸಹಿತ ಸ್ವಾಮಿಯ ಒಂದು ದರ್ಶನ ಮಾಡಿ ಪುನೀತರಾಗಿ ಮತ್ತು ನಾಳೆ ಬೆಳಗ್ಗೆ 5 ಗಂಟೆಗೆ ಪಂಚಾಮೃತ ಅಭಿಷೇಕ ಮತ್ತು ಪ್ರಾಕಾರೋತ್ಸವ ಒಂದು ಕಾರ್ಯಕ್ರಮ ಇರುತ್ತದೆ. ನಾಳೆಯೂ ಸಹ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ಟ್ರಸ್ಟ್ ಪರವಾಗಿ ಪ್ರಾರ್ಥನೆ. ಮಾಸ್ಕ್ ಧರಿಸಿ ಅಂತರವನ್ನು ಕಾಪಾಡಿ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ವಸ್ತುವತಿಯಿಂದ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ವೈಕುಂಠ ಏಕಾದಶಿಗೆ ಮಾಮೂಲಿ ಎಲ್ಲ ಸೇವೆ ಏರ್ಪಡಿಸಿರುತ್ತೆ ಮತ್ತು 8 ಗಂಟೆ ಇರುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೇವೆ.